ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ನಮಗೆ ಬೇಸಿಕ್ ಪೇಮೆಂಟ್ ಕಡಿತವಾಗಿದೆ, ನಮಗೆ ಕೊಡೋ ಗಾಡಿಗಳು ಸರಿ ಇಲ್ಲ, ಓಟಿ ಕೂಡ ಸಿಗುತ್ತಿಲ್ಲ, ನಮ್ಮ ಜೀವನಕ್ಕೆ ಯಾವುದೇ ರಕ್ಷಣೆ ಇಲ್ಲ. ಹಾಗಾಗಿ ನ್ಯಾಯಕ್ಕಾಗಿ ನಾವು ನಮ್ಮ KSRTC ಅಧ್ಯಕ್ಷರಾದ SR ಶ್ರೀನಿವಾಸ್ ಅವರ ಮನೆ ಬಳಿ ಬಂದಿದ್ದೇವೆ ಎಂದು ಹೊರಗುತ್ತಿಗೆ ನೌಕರರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಇಲ್ಲಿ SR ಶ್ರೀನಿವಾಸ್ ಅವರ ಜೊತೆ ಮಾತನಾಡುತ್ತಿರುವವರು KSRTC ನೌಕರರೇ. ಆದ್ರೆ ಇವರು ಯಾರು ಪರ್ಮನೆಂಟ್ ನೌಕರರಲ್ಲ, ಬದಲಿಗೆ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ವರ್ಕ್ ಮಾಡೋ ಡ್ರೈವರ್ಗಳು. ಈ ಹಿಂದೆ ನಮ್ಮನ್ನ ಕೆಲಸಕ್ಕೆ ತೆಗೆದುಕೊಂಡಾಗ ಕೊಡುತ್ತಿದ್ದ ಸಂಬಳ, ಇತರೆ ಭತ್ಯೆ ಎಲ್ಲವೂ ಸರಿಯಾಗಿಯೇ ಇತ್ತು. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಎಲ್ಲದರಲ್ಲೂ ಕಡಿತಗೊಳಿಸಿದೆ ಏಜೆನ್ಸಿ. ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಮ್ಮ ಜೀವನಕ್ಕೆ ಗ್ಯಾರಂಟಿ ಇಲ್ಲ. ಹಾಗಾಗಿ ನಮಗೆ ಸೂಕ್ತ ಸವಲತ್ತು ಒದಗಿಸಿಕೊಡಬೇಕೆಂದು ಶಾಸಕರ ಬಳಿ ತಮ್ಮ ಅಳಲನ್ನು ತೋಡಿಕೊಂಡರು. ಈಗ ನಾವು ಡ್ಯೂಟಿ ಮಾಡಕ್ ಹೋದಾಗ ಏನಾರ ನಾವು ಅನಿವಾರ್ಯ ಸತ್ತೋದ್ರೆ ನನ್ನ ಹೆಂಡತಿ ಮಕ್ಕಳು ಗ್ಯಾರ ಆಗ್ತಾರೆ. ಈಗ ಕಾಂಟ್ರಾಕ್ಟ್ ಬೇಸಿಕ್ ಕೇಳಿದ್ರೆ ನಮ್ದೇನಿಲ್ಲಪ್ಪ, ನಿಮ್ಗೆ ಇನ್ಸೂರೆನ್ಸ್ ಬರೀ ಆಸ್ಪತ್ರೆ ಮಾಡಿಸಿದೀನಿ, ಅದಕ್ಕೆ ಇದು ಮಾಡ್ಕೊಂಡ್ರೆ ಕೈ ಕಾಲ್ ಮುಳ್ಳೋದು ಇಲ್ಲ, ಸತ್ತೋದು ಇಲ್ಲ, ಇನ್ನೊಂದು ಸಮಸ್ಯೆಯಿಂದ ಕೇಳಿದ್ರೆ ಸಮಸ್ಯೆ ಏನಂತಾರೆ, ನಮಗೆ ನಮಗೂ ಸಂಬಂಧ ಇಲ್ಲ, ಹೋಗಿ ಮಾಡ್ಕೊಳ್ಳಿ ಅಂತ. ನನ್ನ ಹೆಸರು ಅಭಿಷೇಕ್ ಅಂತ, ತುಮಕೂರು KSRTC ಸೆಕೆಂಡ್ ಡಿಪೋದಲ್ಲಿ ವರ್ಕ್ ಮಾಡೋದು. ನಮ್ಮ ಸಮಸ್ಯೆ ಕಾಂಟ್ರಾಕ್ಟ್ ಬೇಸಿಕಲ್ಲಿ ವರ್ಕ್ ಮಾಡೋದು, ಬೇಸಿಕ್ ಪೇಮೆಂಟಿಂದ ಕಡಿತ ಆಗಿರೋದ್ರಿಂದ ಫಸ್ಟ್ ಒಂದು ಸಮಸ್ಯೆ. ಸೆಕೆಂಡ್ ಬಂದು ನಮಗೆ ಪೆನಾಲ್ಟಿ. ಮೂರನೇ ಇದು ಬಂದು ನಮಗೆ ಗಾಡಿದೆ ಪ್ರಾಬ್ಲಮ್, ಗಾಡಿ ನೀಟಾಗಿ ರೆಡಿ ಆಗ್ತಿರಲಿಲ್ಲ, ಆ ಪ್ರಾಬ್ಲಮ್ಮು. ನೆಕ್ಸ್ಟು ನಾಲ್ಕನೇದು ಓಟಿದು ಕರೆಕ್ಟ್ ಓಟಿ ಇರಲಿಲ್ಲ, ಅದು ಅಷ್ಟು ಪ್ರಾಬ್ಲಮಿಂದ ನಾವು ಇವತ್ತು ಡ್ಯೂಟಿಗೆ ಯಾರು ಹೋಗಿಲ್ಲ. ವಾಸಣ್ಣವ್ರ ಮನೆ ಹತ್ರ ಬಂದಿದ್ದೀವಿ, ಅಧ್ಯಕ್ಷರು ನಮ್ಮ ಅಧ್ಯಕ್ಷರು ಇವರೇ, ಇವರ ಮನೆ ಹತ್ರ ಬಂದಿದ್ದೀವಿ, ಪರಿಹಾರ ಸಿಗುತ್ತೆ ಅಂತ ನಿಂತಿದ್ದೀವಿ. DC ಸಾಹೇಬ್ರ ಹತ್ರ ಹೋಗಿ ಮನವಿ ಮಾಡಿದ್ಕೆ ಅವ್ರು ಅಷ್ಟೊಂದು ಜೀವಕ್ಕೆ ಬೆಲೆ ಇಲ್ಲ, ಯಾವುದೇ ಒಂದು ಆಕ್ಸಿಡೆಂಟ್ ಆದ ಡ್ರೈವರು ಅವ್ರಿಗೆ ಏನೂ ಬೆನಿಫಿಟ್ ಇಲ್ಲ, ಪರ್ಮನೆಂಟ್ ಆದ ಡ್ರೈವರ್ಗೆ ಬೆನಿಫಿಟ್ ಇರೋ ಥರ ನಿಮ್ಗೆ ಯಾವುದೇ ಬೆನಿಫಿಟ್ ಇಲ್ಲ, ಏಜೆನ್ಸಿ ಕಡೆಯಿಂದನೂ ಇಲ್ಲ ಅಂದರು, ಸಂಸ್ಥೆ ಕಡೆಯಿಂದನೂ ಇಲ್ಲ ಅಂದರು. ಇವಾಗ ನಾವು ವಾಸಣ್ಣವ್ರ ಮನೆ ಹತ್ರ ಅದನ್ನೇ ಕೇಳಬೇಕು ಅಂತ ಬಂದಿದ್ದೀವಿ ಅಧ್ಯಕ್ಷರವ್ರ ಮನೆ ಹತ್ರ. ನಮಗೆ ಬೇಸಿಕ್ ಸಂಬಳ ಫಸ್ಟು 23,000 ಇತ್ತು, ಇವಾಗ ಡೈರೆಕ್ಟ್ 15 ಚಿಲ್ಲರೆ ಮಾಡಿದ್ದಾರೆ. ಇನ್ನು ಡೈಲಿ ಅಲವೆನ್ಸ್ ಅಂತ 6,250 ರೂಪಾಯಿ ಮಾಡಿದ್ದಾರೆ. ಇನ್ನು ಎಕ್ಸ್ಟ್ರಾ ಓಟಿ ಅಂತ ಕೊಡ್ತಿದ್ರು, ಅದನ್ನು ಕಡಿತ ಮಾಡಿದ್ದಾರೆ, ಅದನ್ನು ಯಾರಿಗೂ ಹಾಕಿಲ್ಲ ಡಿವಿಷನ್ ಪೂರ್ತಿ. ಅದ್ರ ವಿಚಾರಕ್ಕೇ ಇವತ್ತು ಯಾರೂ ಡ್ಯೂಟಿಗೆ ಹೋಗಿಲ್ಲ, ಎಲ್ಲ ಹೊರಗುತ್ತಿಗೆ ನೌಕರರು. ನೆಟ್ ಒಂದು 22,000 ಸಿಕ್ತಿದೆ, ಮೊದಲು ನಮಗೆ 28-30 ಚಿಲ್ಲರೆ ಸಿಕ್ತಿತ್ತು, ಇವಾಗ ಆ ಪೇಮೆಂಟ್ ತಗೊಳಕ್ಕೆ ಆಗ್ತಿಲ್ಲ. 11 ತಿಂಗಳು ಅಗ್ರಿಮೆಂಟ್ ಆಗಿ ಚೇಂಜ್ ಆದಮೇಲೆ ಈಗ ಆಲ್ರೆಡಿ ನಾವು 1.5 ವರ್ಷದಿಂದ ವರ್ಕ್ ಮಾಡಿದ್ದೀವಿ. 300 ಆಲ್ ಓವರ್ ಕರ್ನಾಟಕ 2,000-3,000 ಜನ ಇದ್ದೀವಿ ಏಜೆನ್ಸಿ ಕಡೆಯಿಂದ, ನಮಗೆ ನ್ಯಾಯ ಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ, ಕುಣಗಲ್ ಡಿಪೋದಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಬೇಡಿಕೆಗಳನ್ನು ಆಲ್ರೆಡಿ ನಮ್ಮ ಸಹೋದ್ಯೋಗಿ ಹಂಚ್ಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಾದಂಥ ವಾಸಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಬೇಡಿಕೆಗಳನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ನಮ್ಮ ತುಮಕೂರು ಘಟಕ ವ್ಯವಸ್ಥಾಪಕರಾದಂಥ DC ಸಾಹೇಬ್ರ ಮುಂದೆನೂ ಕೂಡ ಚರ್ಚೆ ನಡೀತಿದೆ. ಅದರಲ್ಲಿ ಒಳ್ಳೆ ರೀತಿ ರೆಸ್ಪಾನ್ಸನ್ನು ನಮ್ಮ ಅಧ್ಯಕ್ಷರು ಮತ್ತು DC ಸಾಹೇಬ್ರು ಕೊಟ್ಟಿದ್ದಾರೆ. ಏನಿದೆ, ನಾವು ಸದನದಲ್ಲಿ ಮಾತಾಡಿ ನಿಮಗೆ ಒಳ್ಳೆ ರೀತಿ ನ್ಯಾಯವನ್ನು ದೊರಕಿಸ್ಕೊಡ್ತೀವಿ ಅನ್ನೋ ಮಾತನ್ನು, ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ತುಂಬ ಹೃದಯದ ಅಭಿನಂದನೆ ಹೇಳ್ತೀವಿ ನಾವು ನಮ್ಮ ವಾಸಣ್ಣ ಅವ್ರಿಗೆ. ಸರ್, ನಮಗೆ ಬೇಸಿಕ್ ಸ್ಯಾಲ್ರಿ ಬಂದುಬಿಟ್ಟು ಇವಾಗ 16,000-17,000 ರೂಪಾಯಿ ಸಿಗ್ತಾ ಇದೆ. ನಮಗೆ ಪೇಮೆಂಟ್ ಅದು ಇದೆ ಅಂತೆಲ್ಲ ಕಟ್ಟಾಗಿ ಇವಾಗ ಈ ತಿಂಗಳು ನಮಗೆ 8,000 ರೂಪಾಯಿ ಸ್ಯಾಲ್ರಿ ಕಮ್ಮಿ ಹಾಕಿದ್ದಾರೆ. ಅದು ಯಾಕೆ ಅಂತ ಕೇಳಿದ್ರೆ ಅವರು ನಮ್ಮ ಆಫೀಸ್ ಕಡೆಯಿಂದ ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅವ್ರು ಫೋನ್ ಮಾಡಿದ್ರೆ ನಾನು ಬ್ಯುಸಿ ಇದ್ದೀನಿ, ಹಂಗಿದ್ದೀನಿ, ನಾನು ಔಟ್ಸೈಡ್ ಇದ್ದೀವಿ, ದಯವಿಟ್ಟು ಕಾಲ್ ಮಾಡಿಬಿಡಿ ಅಂತ ಅವ್ರು ನಮಗೆ ರೆಸ್ಪಾನ್ಸೇ ಕೊಡ್ತಿಲ್ಲ. ಫಸ್ಟ್ ಆಫ್ ಆಲ್ ಆದ ಕಾರಣಕ್ಕಿಂತ ನಾವು ಇವತ್ತೆಲ್ಲ ಗಾಡಿಯೆಲ್ಲ ಚಾಲಕರೆಲ್ಲ ಗಾಡಿ ನಿಲ್ಲಿಸಿ. ನಿಮಗೆ ಅಪಘಾತ ವಿಮೆ ಇದೆಯಾ? ಇಲ್ಲ ಸರ್, ಅಪಘಾತ ವಿಮೆ ಒಂದೇ ಒಂದು ರೂಪಾಯಿ ಇಲ್ಲ ನಮಗೆ.
ಆಮೇಲೆ ನಮ್ಮ ಲೈಫ್ಗೂ ನಮಗೆ ಸೇಫ್ಟಿ ಅನ್ನೋದಿಲ್ಲ. ನಮ್ಮ ಸರ್ ಪಿ ಎಫ್ ಕಟ್ ಆಗುತ್ತೆ, ಬಟ್ ಪಿ ಎಫ್ ನಂಬರ್ ಏನೂ ಕೊಟ್ಟಿಲ್ಲ ಇವತ್ತಿನ ಗಂಟ. ಇದು ನಿಮ್ಮ ಪಿ ಎಫ್ ನಂಬರು, ಇದು ನಿಮ್ಮ ಇ ಎಸ್ ಐ ನಂಬರು, ನಿಮ್ಮ ಇ ಎಸ್ ಐ ಕಾರ್ಡು ಅಂತಲೂ ಕೊಟ್ಟಿಲ್ಲ. ಅದ್ರ ಬಗ್ಗೆ ಇವತ್ತಿನ ಗಂಟ ಅವರು ಏನೇನೂ ಇಲ್ಲ ಸರ್. ಹೆಲ್ತ್ ಇನ್ಸೂರೆನ್ಸ್ ಅನ್ನೋದು ಅದ್ರ ಬಗ್ಗೆ ಮಾತೇ ಆಡಿಲ್ಲ ಅವರು. ಸರ್ 1 ವರ್ಷ ಆಯಿತು ಸರ್. ತುಮಕೂರು ಬೆಂಗಳೂರು ಧರ್ಮಸ್ಥಳ. ಅವ್ರು ಯಾವ ರೂಟ್ ಕೊಡ್ತಾರೆ ಆ ರೂಟ್ ಮಾಡ್ಕೊಂಡು ಹೋಗ್ತೀನಿ ಸರ್. ನಮಗೆ 8 ಅವರ್ ಡ್ಯೂಟಿ ಅಂತ ಹೇಳಿರೋದು, ಬಟ್ ನಮ್ಮ ಕೈಲಿ 12 ಅವರು 10 ಅವರು ಹಂಗೆ ಮಾಡಿಸ್ತಾರೆ. ಬಟ್ ಅದಕ್ಕೆ ಓ ಟಿ ಅನ್ನೋದೇನು ಹಾಕ್ಕೊಡಲ್ಲ. ಓ ಟಿ ಹಾಕ್ಕೊಟ್ರೆ ನಮಗೆ 1 ಅವರ್ 1.5 ಅವರ್ ಹಾಕ್ಕೊಡ್ತಾರೆ. ಅದನ್ನು 125 ರೂಪಾಯಿ ಹಾಕ್ಕೊಡ್ತಾರೆ 1 ಅವರ್ಗೆ. ಸರ್ ಓಲ್ಡ್ ಬಸ್ ಒಂದು ಗಾಡಿ ಬ್ರೇಕ್ ಇರಲ್ಲ. ಒಂದ್ಸತಿ ಬ್ರೇಕ್ ಹೊಡೆದ್ರೆ ಗಾಡಿ ಈ ಕಡೆ ಹೋಗುತ್ತೆ, ಇಲ್ಲಾಂದರೆ ಆ ಕಡೆ ಹೋಗುತ್ತೆ. ಏನಾದರೂ ಕೇಳಿದ್ರೆ ಇಲ್ಲ ಗುತ್ತಿಗೆದಾರರಿಗೆ ಹೊಸ ಗಾಡಿ ಕೊಡೋಂಗಿಲ್ಲ, ಅದು ನಮ್ಮ ಹೆಡ್ ಆಫೀಸಿಂದ ಆರ್ಡರ್ ಆಗಿದೆ. ನಾವು ಅದನ್ನು ಕೊಡೋಂಗಿಲ್ಲ. ನಾವು ಕೊಟ್ಟಿದ್ದ ಗಾಡಿ ನೀವು ಓಡಿಸ್ಬೇಕು, ಮಾಡೋ ಕೆಲಸ ಮಾಡೋದಾದರೆ ಮಾಡಿರಿ, ಇಲ್ಲಾಂದರೆ ಹೋಗ್ಬಿಡಿ ಡಿಪೋದಲ್ಲಿ ಸರ್. ಎಲ್ಲ ಡಿವಿಷನಲ್ಲೂ ಕೊಡ್ತಾರೆ, ಕೊಡಲ್ಲ. ಮಾಗಡಿ ಕೊಡ್ತಾರೆ, ಚಿಕ್ಕಬಳ್ಳಾಪುರ ಕೊಡ್ತಾರೆ, ಕೋಲಾರ ಕೊಡ್ತಾರೆ. ನಮ್ಮ ತುಮಕೂರು ಡಿವಿಷನಲ್ಲಿ ಮಾತ್ರ BS6 ಕೊಡ್ತಾ ಇಲ್ಲ. ನಮ್ಗೆ BS6 ಬೇಡಪ್ಪ, BS4 ಕೊಡಲಿ ಸಾಕು, ಗಾಡಿ ಕಂಡೀಷನ್ ಆಗಿರೋ ಗಾಡಿ ಕೊಡಲಿ. ಬೇರೆ ಡಿಪೋಗಳಲ್ಲಿ ಡಿವಿಷನ್ಗಳಲ್ಲಿ ಮಾತ್ರ ಅವ್ರು ಮಾತ್ರ ಮನುಷ್ಯಗಳು, ನಾವೇ ದೆವ್ವಗಳಾರ. ನಾವು ಕೇಳ್ಕೊಳೋದು DC ಸಾಹೇಬ್ರಿಗೆ, ನಾವು ಕೇಳ್ಕೊಳೋದು ಅಷ್ಟೇ, ಅಧ್ಯಕ್ಷರಿಗೂ ಅಷ್ಟೇ. ನಾವು ನಿಮ್ಮನ್ನೇನಂತ ಕೇಳ್ಕೊಂತೀವಿ, ಗಾಡಿ ಕಂಡೀಷನ್ ಆಗಿರೋದು ಕೊಡಿ. BS3ನಾರು ಆಗಲಿ, BS4ಆರು ಆಗಲಿ, ಗಾಡಿ ಕಂಡೀಷನ್ ಕೊಡಿ. ನಾವು ಅಷ್ಟೇ ಕೇಳ್ಕೊಳೋದು. ಇಲ್ಲಿ ನೋಡುತ್ತೆ ಬರೀ ಡ್ರೈವರ್ ಅಣ್ಣ, ಬರೀ ಡ್ರೈವರು, ಎಲ್ಲ ಕಾಂಟ್ರಾಕ್ಟ್ ಬೇಸಿಕ್ಕು. ಇನ್ನೊಂದೇನು ಅಂದರೆ, ಇವರೆಲ್ಲ ನಮಗೆ ಮೋಸ ಮಾಡಿ ಕರ್ಕೊಂಡಿರೋದು ಒಳಿಕೆ. ಇಲ್ಲಿ ನಮ್ಮ 30,000 ರೂಪಾಯಿನ ದುಡ್ಡು ಇಸ್ಕೊಂಡು ಒಳಿಕೆ ಕರ್ಕೊಂಡಿರೋದು. ಸರ್ ಅವ್ರಿಗೆ ನಾವು ಬೇಡ ಅಂದ್ಬಿಟ್ಟು, ಬೇಡ ನಾವು ರಿಸೈನ್ ಮಾಡೋಗ್ತೀವಿ ಅಂದರೆ 10,000 ವಾಪಸ್ ಕೊಡ್ತೀನಿ ಅಂದರೆ ಈಗ ಕೇಳಿದ್ದಕ್ಕೆ ಇಲ್ಲ ಅದು ಇಲ್ಲ ಅಂತ ಹೇಳ್ತಾರೆ. ನಮ್ಮ 30,000 ರೂಪಾಯಿ ಇಲ್ಲ ಸರ್, ನಮ್ದು ಪೂಜಾಯ ಅಂತ ಅವ್ರಿಗೆ ನಾವು ಡ್ರೈವರ್ಗಳು ಬೇಡ ಅಂದ್ಬಿಟ್ರೆ ನಾವು ಕಟ್ಟಿರೋ ಅಮೌಂಟ್ ನಮಗೆ ರಿಟರ್ನ್ ಕೊಟ್ಬಿಡಲಿ. ನಮ್ಮ ಪಾಡಿಗೆ ನಾವು ಬೇರೆ ಕಡೆ ಎಲ್ಲಾದರೂ ನಮ್ಮ ಹೊಟ್ಟೆ ಪಾಡು ನಾವು ನೋಡ್ಕೊಬಿಡ್ತೀವಿ. ಹೌದು, 30,000 ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ ಸರ್ ಒಬ್ಬೊಬ್ಬರು ಡ್ರೈವರ್ ಹತ್ರ. ಆ 30,000 ರೂಪಾಯಿಗೆ ಪೂಜಾಯ ಅಂತ ವಿಸಿಟಮ್ಮು ಪೂಜಾಯ ಎರಡು ಇರೋದು, ನಮ್ಮದು ಪೂಜಾಯ ಅಂತ. ಇವಾಗಲೂ ಅವ್ರಿಗೆ ನಿಮ್ಮ ಮುಂದೆ ಕಾಲ್ ಮಾಡ್ತೀನಿ, ಒಂದೇ ಒಂದು ಕಾಲ್ ಪಿಕ್ ಮಾಡಲ್ಲ. ಡ್ರೈವರ್ ಸತ್ತಿದ್ದಾನ ಬದುಕಿದೆ ಅಂತ ರೆಸ್ಪಾನ್ಸು ಕೊಡಲ್ಲ. ಆ ಥರ ಇದೆ. ಬೇಕಾದ್ರೆ ನಿಮ್ಮ ಮುಂದೆ ಇವಾಗಲೂ ಕಾಲ್ ಮಾಡ್ತೀನಿ, ಒಂದೇ ಒಂದು ರೆಸ್ಪಾನ್ಸ್ ಕೊಡಲ್ಲ. ಬೆಳಗ್ಗೆಯಿಂದ 100 ಸತಿ ಕಾಲ್ ಮಾಡಿದ್ದೀನಿ, ಒಂದು ಸತಿ ಕಾಲ್ ಪಿಕ್ ಮಾಡಿ, ಇಲ್ಲಪ್ಪ ನನಗೆ ಆಪ್ರೇಷನ್ ಆಗಿದೆ, ನಾನು ಹಾಸ್ಪಿಟ್ಲಲ್ಲಿ ನಿನ್ನೆ ಗಂಟ, ಇಲ್ಲಪ್ಪ ಬರ್ತೀನಿ ಬರ್ತೀನಿ ಅಂತ ಹೇಳಿದ್ರು, ಬಂದಿಲ್ಲ. ಇವಾಗ ಬೆಳಗ್ಗೆ ಫೋನ್ ಮಾಡಿದ್ರೆ ಸರ್ ಹೋರಾಟ ಅಂದರೆ ಸರ್ ಗಾಡಿ ಕಂಪ್ಲೀಟಾಗಿ ನಿಲ್ಲಿಸ್ಬಿಡೋದು. ನಮ್ದೇನಿದೆ ನಮ್ದು ಸೌಲತ್ತು ಮಾಡಿಕೊಟ್ಬಿಡಲಿ. 30,000 ರೂಪಾಯಿ ಡೆಪಾಸಿಟ್ ಸಾಲ ಮಾಡಿ ಕಟ್ಕೊಂಬಂದಿರ್ತೀವಿ ಸರ್. ನಾವು ಕೋಟ್ಯಾಧಿಪತಿ ಮಕ್ಕಳಲ್ಲ, ಸಾಲ ಮಾಡ್ಕೊಂಬಂದಿರ್ತೀವಿ. ನಮ್ಮ ದುಡ್ಡು ನಮಗೆ ಕೊಟ್ಬಿಡಲಿ. ನಾವು ಚಿಕ್ಕ ಪುಟ್ಟ ಗಾಡಿಗಳು ಮಾಡಿಕೊಂಡು ನಾವು ಚೆನ್ನಾಗಿದ್ದೀವಿ, ಮನವಿ ತಾಂಡಕ್ಕೆ ಕೊಟ್ಟಿದ್ದೀವಿ. ಆ ಮನವಿನ ಅಧ್ಯಕ್ಷ ಮೇಲೆ ಭಾರ ಹಾಕಿದ್ದೀವಿ. ಅವ್ರು ಏನು ಮಾಡ್ತಾರೆ, ಎತ್ತು ಮಾಡ್ತಾರೆ ಅಂತ ನೋಡ್ಕೊಂಡು ಮುಂದೆ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ, ತುಮಕೂರು ಒಂದೇ ಡಿವಿಷನ್ ಅಲ್ಲ, ಇನ್ನು ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಎಷ್ಟು ವರ್ಗೋತ್ಕೇದಾರರು ಅವರು, ಅವ್ರನ್ನೆಲ್ಲ ಸೇರಿಸ್ಕೊಂಡು ಇನ್ನು ಹೋರಾಟ ಮಾಡ್ತೀವಿ. ಇನ್ನು ಡ್ರೈವರ್ಗಳ ಮನವಿಯನ್ನು ಅಧ್ಯಕ್ಷರಾದ SR ಶ್ರೀನಿವಾಸ್ ಸ್ವೀಕರಿಸಿ ನಂತರ ಪ್ರತಿಕ್ರಿಯಿಸಿದ ಅವರು, ನಾನು ಕಂಡಕ್ಟರ್ ಅಂಡ್ ಡ್ರೈವರ್ ಮನವಿಯನ್ನು ಸ್ವೀಕರಿಸಿದ್ದೇನೆ, ಇವರ ಬೇಡಿಕೆಯನ್ನು ಆಲಿಸಿದ್ದೇನೆ. ಇವರೆಲ್ಲರೂ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಇವರೆಲ್ಲರನ್ನು ಏಜೆನ್ಸಿಯ ಮೂಲಕ ತೆಗೆದುಕೊಳ್ಳಲಾಗಿದೆ. ಆದರೆ ಏಜೆನ್ಸಿಯವರು ಇವರಿಗೆ ಮೊದಲು ಕೊಡುತ್ತಿದ್ದ ಭತ್ಯೆಯಲ್ಲಿ ಇತರೆ ಸವಲತ್ತುಗಳಲ್ಲಿ ಕಡಿತಗೊಳಿಸಿದ್ದಾರೆ. ಈ ಸಂಬಂಧವಾಗಿ ನಾನು ಏಜೆನ್ಸಿ ಮತ್ತು ಸರ್ಕಾರದ ಜೊತೆಗೆ ಚರ್ಚಿಸುತ್ತೇನೆ ಎಂದು ಭರವಸೆ ನೀಡಿದರು. ಯಾರ ಮೇಲೂ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡವ್ರೆ, ಅದರಲ್ಲಿ ನಾವು ಕೊಡ್ತಾ ಇರತಕ್ಕಂಥ ಸ್ಯಾಲ್ರಿ ಅವ್ರ ಜೀವನ ರೂಪಿಸ್ಕೊಳ್ಳೋಕ್ಕೆ, ಅವ್ರ ಜೀವನ ನಡೆಸಲಿಕ್ಕೆ ಕಷ್ಟ ಆಗುತ್ತೆ. ಅದರಲ್ಲಿ ಮಧ್ಯವರ್ತಿಗಳದು ನಾವು ಗುತ್ತಿಗೆ ಆಧಾರದ ಮೇಲೆ ತಗೊತಾ ಇದ್ದೀವಿ. ನಾವೇನು ಡೈರೆಕ್ಟಾಗಿ ನಾವು KSRTC ಅವ್ರನ್ನ ನೇಮಕಾತಿ ಮಾಡ್ಕೊಂಡಿಲ್ಲ. ನಾವು KSRTC ಕೂಡ ಹೊರಗುತ್ತಿಗೆ ಆಧಾರದಲ್ಲಿ ತಾಂಡಿಲ್ಲ. ಅವ್ರಿಗೆ ನಾವು ಅಗ್ರಿಮೆಂಟ್ ಮಾಡಿಕೊಂಡು ಬೇರೆ ಏಜೆನ್ಸಿ ಮುಖೇನ ನಾವು ತಾಂಡಿರ್ತಕ್ಕಂಥದ್ದು. ಏಜೆನ್ಸಿಯವ್ರ ಕಡೆಯಿಂದ ಕೆಲವು ಕೊರತೆಗಳಾಗ್ತವೆ, ಮತ್ತು ಅವ್ರಿಗೆ ಆಕಸ್ಮಿಕವಾಗಿ ಏನಾದರೂ ಘಟನೆಗಳಾದರೆ, ಆಕ್ಸಿಡೆಂಟು ಮತ್ತೊಂದು ಆದರೆ ನಮಗೂ ಕೂಡ ಸೆಕ್ಯೂರಿಟಿ ಇಲ್ಲ. ನಮಗೂ ಸೆಕ್ಯೂರಿಟಿ ಮಾಡಿಕೊಡಿ ಅಂತಕ್ಕಂಥದ್ದು ಅವ್ರ ಬೇಡಿಕೆ ಇದೆ. ಅವ್ರು ಕೇಳಿರ್ತಕ್ಕಂಥದ್ದು ಎಲ್ಲ ಬೇಡಿಕೆಗಳು ಕೂಡ ನ್ಯಾಯಯುತವಾಗಿದೆ. ಅದನ್ನು ನಾನು ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ MD ಎಲ್ಲರನ್ನು ಕರೆಸಿ ಮಾತನಾಡಿ, ಇವ್ರಿಗೂ ಕೂಡ ಈಗ ನಾವು ನಮ್ಮಲ್ಲಿ ಪರ್ಮನೆಂಟ್ ನೌಕರರಿಗೆ ಈಗ ಎಲ್ಲೇ ಸತ್ರು ಕೂಡ 1 ಲಕ್ಷ ರೂಪಾಯಿ ತಗೋ 1 ಕೋಟಿ ತಗೋ ಕೊಡ್ತೀವಿ. ಅವ್ರು ಯಾವುದೇ ಇಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಾಗನ ಸಹ ಇಲ್ಲಿ ಇಲ್ಲ ಹೊರಗಡೆ ಎಲ್ಲರೂ ಕೂಡ ಸತ್ರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸತ್ರು ಕೂಡ ಅವರಿಗೆ ಕೊಡ್ತೀವಿ. ಈಗ ನಿನ್ನೆ ಒಂದು ಯೋಜನೆ ಜಾರಿಗೆ ತೆಗೆದೀವಿ. ಯಾರ್ಯಾರು
ಹಿಂದೆ ನಾವೆಲ್ಲರೂ ಕೂಡ ಅವರು ಹೋಗಿ ಮೊದಲು ತೋರಿಸ್ಕೊಬೇಕಾಯಿತು. ತೋರಿಸ್ಕೊಂಡ್ಮೇಲೆ ಬಿಲ್ ಕೊಟ್ಟಮೇಲೆ ನಾವು 30% 40% ಬಿಲ್ ಕೊಡ್ತಾಯಿದ್ದು ಅವರಿಗೆ. ಫಸ್ಟ್ ಅವ್ರು ದುಡ್ಡು ಹಂಚ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅವ್ರು ಟ್ರೀಟ್ಮೆಂಟ್ ತಗೊಂಡು ಹುಷಾರ ಆದಮೇಲೆ ನಾವು ಕೊಡ್ತಾಯಿದ್ದು. ಈ ಹೊಸದಾಗಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಸಹಯೋಗದೊಂದಿಗೆ ಅವರ ಸಹಕಾರ ತಗೊಂಡು ನಾವು ನಮ್ಮ ಇಲಾಖೆ ನೌಕರರಿಂದಲೂ ಇಷ್ಟು ಹಿಡಿದು ಒಂದು ದುಡ್ಡು ಹಿಡಿದು ಕಟ್ ಮಾಡಿ ಅವ್ರಿಗೆ ಅವರಲ್ಲಿ ಫಿಕ್ಸೆಡ್ ಇಡ್ತಕ್ಕಂಥದ್ದು ನಾವು ಮಾಡ್ತಾಯಿದ್ದೀವಿ. ಅದರ ಆಧಾರದ ಮೇಲೆ ಅವರಿಗೆ ಯಾವುದೇ ಇಡೀ ರಾಜ್ಯದಲ್ಲಿ ಯಾವುದೇ ಕ್ಲಾಸ್ ಒನ್ ಹಾಸ್ಪಿಟ್ಲ್ಗಳು ಯಾವ್ಯಾವ ಯಾವ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಯಾವುದು ಮಾತ್ರೆಯಿಂದ ಹಿಡಿದು ಅವ್ರ ಹಾಸ್ಪಿಟ್ಲಿಂದ ಹೊರಗಡೆ ಬರೋವರೆಗೂ ನಮ್ಮದೇ ಇಲಾಖೆಯದೇ ಖರ್ಚು. ಆ ರೀತಿ ಒಂದು ಸ್ಕೀಮನ್ನು ಕೂಡ ನಾವು ಇವತ್ತು ನಿನ್ನೆ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀವಿ, ನಿನ್ನೆ ಅದನ್ನು ಜಾರಿಗೆ ತರ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ಅಲ್ಲಿ ಅವ್ರು ಅವಲಂಬಿಸಿರ್ತಕ್ಕಂಥವ್ರು, ಅವ್ರ ಮಕ್ಕಳಿರ್ಬೋದು, ಅವ್ರ ತಾಯಿ ಇರ್ಬೋದು, ಅವ್ರ ಹೆಂಡತಿ ಇರ್ಬೋದು, ಯಾರಾದರೂ ಇರ್ಬೋದು, ಅವ್ರ ತಂದೆ ತಾಯಿ ಮಕ್ಕಳು ಎಲ್ಲರೂ ಕೂಡ ಈ ಯೋಜನೆಗೆ ಒಳಪಡ್ತಾರೆ. ಯಾರಿಗೆ ತೊಂದರೆ ಆದರೂ ಕೂಡ ಅವರಿಗೆ ಈ ಸ್ಕೀಮು ಅಳವಡಿಸ್ತಕ್ಕಂಥದ್ದನ್ನ ನಾವು ಮಾಡಿದ್ದೀವಿ. ಅದೇ ರೀತಿ ಇವರು ಕೂಡ ಕೇಳ್ಕೊಂಡವ್ರೆ ಇದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಬೋರ್ಡಲ್ಲೆಲ್ಲ ತೀರ್ಮಾನ ಮಾಡಿ ಎಮ್ ಡಿ ಅವರು ಮತ್ತು ಎಲ್ಲ ಅಧಿಕಾರಿಗಳು ಕರೆದು ತೀರ್ಮಾನ ಮಾಡಿ ಅದನ್ನು ಸರಿ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ. ಇಲ್ಲ ಇಲ್ಲ, ಪ್ರೊಟೆಸ್ಟ್ ಎಲ್ಲ ಕಡೆಗೂ ಮಾಡ್ತಲೇ ಇರ್ತಾರೆ. ನಾವು ಕೊಡ್ತೀವಿ, ಅವ್ರು ಹೋದಾಗ ಬಸ್ ಇಲ್ಲ ಅಂತಂದರೆ ಈಗ ನೋಡಿ ನಮ್ಮ ಗುಬ್ಬಿಯಿಂದ ಎವ್ರಿ 15 ಮಿನಿಟ್ಸ್ಗೊಂದು ಬಸ್ ಐತೆ. ಎವ್ರಿ 15 ಮಿನಿಟ್ಸ್ಗೆ ನಾವು ಹಿಂದೆ ಒಂದು ಟ್ರ್ಯಾಕ್ಸ್ ಆಕ್ಸಿಡೆಂಟ್ ಆಗಿ ಸಿದ್ಧಗಂಗಾ ಇದು ಅಲ್ಲ ಇಲ್ಲಿ ಸಿದ್ಧಾರ್ಥದ ಆಕ್ಸಿಡೆಂಟ್ ಆಗಿ 11 ಜನ ಸತ್ತೋದ್ರು. ಅವತ್ತೇ ನಾವು 45 ಬಸ್ಸು ಸೆಟ್ಲ್ ಬಸ್ ಬಿಡಿಸಿದ್ದು. ಅವತ್ತಿನಿಂದ ರೆಗ್ಯುಲರಾಗಿ ಎವ್ರಿ 10 ಮಿನಿಟ್ಸು 15 ಮಿನಿಟ್ಸ್ಗೆ ಒಂದು ಬಸ್ ಬಿಡ್ತಾಯಿದ್ದೀವಿ. 8-9:30 ಅದು ಪೀಕ್ ಟೈಮು. ಎಲ್ಲ ಇಲ್ಲಿ ತುಮಕೂರಿಂದ ಇಡೀ ತಾಲೂಕಿನ ಇರೋರೆಲ್ಲ ತುಮಕೂರಿಗೆ ಬರ್ತಾರೆ. 4,800 ಜನ ಮಕ್ಕಳು ಈ ಸರಿ ಹಾಸ್ಟ್ಲಿಗೆ ಅರ್ಜಿ ಹಾಕಿರ್ತಕ್ಕಂಥದ್ದು. ನಾವು ಕೊಟ್ಟಿರೋದು ಬರೀ 2,000 ಜನ ಮಕ್ಕಳಿಗೆ, ಇನ್ನು ಮಿಕ್ಕಿದ ಮಕ್ಕಳೆಲ್ಲ ಹಳ್ಳಿ ಕಡೆಯಿಂದಲೇ ಓಡಾಡಬೇಕು. ಅದರಿಂದ ಎಲ್ಲ ಮಕ್ಕಳು ಬಂದು ಜಿಲ್ಲಾ ಇದು ಹೆಡ್ ಕ್ವಾರ್ಟರ್ಗೆ ಬರೋದ್ರಿಂದ ಎಲ್ಲ ಕಡೆಗೂ ಆ ಟೈಮಲ್ಲಿ ಆಟೋಮೆಟಿಕಲಿ ಬಸ್ ರಶ್ ಆಗೋದು ಸಹಜ. ಹುಡುಗರು ಯೂತು 5 ನಿಮಿಷ ಬರಲಿಲ್ಲ ಅಂತಂದ್ರೂ ಸ್ಟ್ರೈಕ್ ಮಾಡೋದು ಅದೆಲ್ಲ ಸ್ವಾಭಾವಿಕ. ಇದೆಲ್ಲ ದಿನನಿತ್ಯ ನಾವು ಪಬ್ಲಿಕ್ ಸರ್ವೆಂಟ್ಗಳು ಪಬ್ಲಿಕ್ ಸರ್ವೆ ಕೆಲಸ ಮಾಡ್ತಕ್ಕಂಥವ್ರು, ಇದು ದಿನನಿತ್ಯ ಪಬ್ಲಿಕ್ ಕೆಲಸ ಮಾಡುವಾಗ ಇದ್ದೇ ಇರ್ತದೆ. ಆ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಂಡಕ್ಟರ್ ಅಂಡ್ ಡ್ರೈವರ್ಗಳು ಹಾಗೂ ಇತರೆ ಸಿಬ್ಬಂದಿಗಳು ಅಧಿಕಾರಿಗಳು ಉಪಸ್ಥಿತರಿದ್ದರು. ಮನೆ ಮುಂದೆ ಆಟವಾಡುತ್ತಿರುವಾಗ 2.5 ವರ್ಷದ ಹೆಣ್ಣು ಮಗುವಿನ ಮೇಲೆ ನಾಯಿಗಳು ದಾಳಿ ಮಾಡಿರುವ ಘಟನೆ ತುಮಕೂರು ತಾಲೂಕಿನ ಹೆಗ್ಗೆರೆಯಲ್ಲಿ ನಡೆದಿದೆ. ಹಲಿಜಾ ಖಾನಂ ಎಂಬ 2.5 ವರ್ಷದ ಬಾಲಕಿ ಮನೆ ಮುಂದೆ ಆಟವಾಡುತ್ತಿರುವಾಗ ಬೀದಿ ನಾಯಿಗಳು ಕಣ್ಣು ಹಾಗೂ ತಲೆಭಾಗಕ್ಕೆ ಕಚ್ಚಿ ಗಾಯಗೊಳಿಸಿದ್ದು ಎಡಗಣ್ಣಿಗೆ ಗಂಭೀರ ಹಾನಿಯಾಗಿದೆ. ಬಾಲಕಿಗೆ ತುಮಕೂರು ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶಾಲೆಗೆ ಹೋಗುವಾಗ, ಬರುವಾಗ ಹಾಗೂ ಮನೆ ಮುಂದೆ ಆಟವಾಡುವಾಗ ದಾಳಿ ಮಾಡುವ ಬೀದಿ ನಾಯಿಗಳ ಹಾವಳಿಗೆ ಹೆಗ್ಗೆರೆ ಗ್ರಾಮಸ್ಥರು ರೋಸಿ ಹೋಗಿದ್ದು ಕೂಡಲೇ ಬೀದಿ ನಾಯಿಗಳನ್ನ ಸೆರೆ ಹಿಡಿಯುವಂತೆ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ತಲೆಕೆಡಿಸಿಕೊಂಡಿಲ್ಲ ಎಂದು ಹೆಗ್ಗೆರೆ ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೀದಿ ನಾಯಿಗಳನ್ನ ಸೆರೆ ಹಿಡಿದು ಮಹಿಳೆಯರು ಮತ್ತು ಮಕ್ಕಳನ್ನ ರಕ್ಷಿಸಿ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಚಿಂಪಗಾನಹಳ್ಳಿ ಸೌಮ್ಯ ಜಗದೀಶ್ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಹೌದು ವೀಕ್ಷಕರೇ, ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವು ತೆರವಾಗಿದ್ದ ಕಾರಣ ಚುನಾವಣೆ ನಡೆಸಲಾಯಿತು. ಯಾರು ನಾಮಪತ್ರ ಸಲ್ಲಿಸದೆ ಸೌಮ್ಯ ಜಗದೀಶ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಸರ್ವ ಸದಸ್ಯರ ಒಮ್ಮತದಿಂದ ಅವಿರೋಧವಾಗಿ ಸೌಮ್ಯ ಜಗದೀಶ್ ಅವರನ್ನ ಆಯ್ಕೆ ಮಾಡಲಾಯಿತು ಎಂದು ಚುನಾವಣಾಧಿಕಾರಿ ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಮಾನ್ಯ ಉಪವಿಭಾಗಾಧಿಕಾರಿಗಳು ಮಧುಗಿರಿ ಉಪವಿಭಾಗರವರ ನಿರ್ದೇಶನದಂತೆ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ತೆರವಾಗಿರುವಂಥ ಸ್ಥಾನಕ್ಕೆ ಶ್ರೀಮತಿ ಸೌಮ್ಯ ಬಿರವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು, ಆದ್ದರಿಂದ ಶ್ರೀಮತಿ ಸೌಮ್ಯರವರು ಕ್ಯಾಮೇನಹಳ್ಳಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಘೋಷಣೆ ಮಾಡಲಾಗಿದೆ.
ಅಧ್ಯಕ್ಷರಾಗಿ ಆಯ್ಕೆಯಾದ ಸೌಮ್ಯ ಜಗದೀಶ್ ಮಾತನಾಡಿ, ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಅತಿ ಹೆಚ್ಚು ಮಹಿಳೆಯರೇ ಇರುವ ಈ ಪಂಚಾಯಿತಿಯಿಂದ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನನಗೆ ತುಂಬಾ ಸಂತೋಷವಾಗಿದೆ. ಸದಸ್ಯರೆಲ್ಲರ ಸಹಕಾರದಿಂದ ಗ್ರಾಮಗಳ ಅಭಿವೃದ್ಧಿಯತ್ತ ಗಮನ ಹರಿಸುತ್ತೇನೆ ಎಂದು ತಿಳಿಸಿದರು. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನನ್ನ ಈ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಸರ್ವ ಸದಸ್ಯರಿಗೂ ನನ್ನ ಕೃತಜ್ಞತೆಗಳು. ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶೋಕ್ ನಾರಾಯಣ ಸರ್ ಅವರಿಗೂ ನನ್ನ ಗೃಹ ಸಚಿವರಾದ ಪರಮೇಶ್ವರ್ ಅವರ ಆಶೀರ್ವಾದದೊಂದಿಗೆ ಇವತ್ತು ನಾನು ಅಧ್ಯಕ್ಷತೆಯನ್ನು ವಹಿಸ್ಕೊತಾ ಇದ್ದೀನಿ. ಈ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಅಧ್ಯಕ್ಷಕ್ಕೆ ಸಹಕರಿಸಿದ ಎಲ್ಲ ಗ್ರಾಮಸ್ಥರಿಗೂ, ಎಲ್ಲ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರಿಗೂ, ಸರ್ವ ಸದಸ್ಯರಿಗೂ ನನ್ನ ಕೃತಜ್ಞತೆಗಳನ್ನು ತಿಳಿಸುತ್ತಾ ಇದ್ದೇನೆ. ಅಲ್ಲ, ಹೊಸದಾಗಿ ಅಧ್ಯಕ್ಷ ಆಗಿರುತ್ತೆ ಸೋಮಿನ್ಗೆ ನಾನು ಫಸ್ಟ್ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಎಲ್ಲರಿಗೂ, ಆಮೇಲೆ ನಮ್ಮ ಕ್ಯಾಮರಳ್ಳಿ ಪಂಚಾಯತಿ ಎಷ್ಟು 16 ಹಳ್ಳಿ ಬರುತ್ತೆ, ಆ ಹಳ್ಳಿ ಅಷ್ಟು ಜನಕ್ಕೂ ನನ್ನ ಒಂದು ಉತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಏನೇ ಸೌಕರ್ಯ ಇದೆಯಲ್ಲೋ ಅದೆಲ್ಲ ಅನುಕೂಲಗಳು ಮಾಡಿಕೊಡಿ ಅಂತ ನಾನು ಅಧ್ಯಕ್ಷರಿಗೆ ಕೇಳ್ಕೊಳ್ಳೋದಷ್ಟೇ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಅದ್ರ ಬೇರೆ ಅವಳು ಓದಿದಾಳೆ, ಅವಳು ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಚೆನ್ನಾಗಿ ಮಾತಾಡ್ತಾಳೆ ಎಲ್ಲ, ಅದರಿಂದ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್ ಮಾತನಾಡಿ, ನಮ್ಮ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸೌಮ್ಯ ಜಗದೀಶ್ ಅವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಹಾಗೆಯೇ ನಮ್ಮ ನೆಚ್ಚಿನ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿಗೆ ಸೇರುವ ಎಲ್ಲ ಹಳ್ಳಿಗಳ ಅಭಿವೃದ್ಧಿಗೆ ಅತಿ ಹೆಚ್ಚು ಅನುದಾನಗಳನ್ನು ಹಾಕಿಸಿಕೊಂಡು ಗ್ರಾಮಗಳ ಅಭಿವೃದ್ಧಿಯ ಕೆಲಸವನ್ನು ಮಾಡುತ್ತೇವೆ ಎಂದು ತಿಳಿಸಿದರು. ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯತಿಗೆ ಎರಡನೇ ಅವಧಿಗೆ ಮೊದಲು ಡಿ ನಾಗರಾಜರು ನಾವು ಅವಿರೋಧವಾಗಿ ಅಧ್ಯಕ್ಷರಂತ ಮಾಡಿದ್ವಿ. ಈಗ ಎರಡನೇ ಅವಧಿಗೆ ಅವರು ರಾಜೀನಾಮೆ ಕೊಟ್ಟರು. ಆ ಜಾಗಕ್ಕೆ ನಾವು ಸೌಮ್ಯ ಜಗದೀಶ್ ಅವರನ್ನು ನಾವು ಅವಿರೋಧವಾಗಿ ಎಲ್ಲ ಸರ್ವ ಸದಸ್ಯರ ಬೆಂಬಲದೊಂದಿಗೆ ಅವರು ಅಧ್ಯಕ್ಷರು ಮಾಡಿದ್ದಾರೆ. ಅವರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮಠದೊಂದಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಏನು ಆಶೀರ್ವಾದದೊಂದಿಗೆ ಅವರು ಅಧ್ಯಕ್ಷ ಆಗಿದ್ದಾರೆ. ಅವ್ರು ಎಲ್ಲ ಮುಖಂಡರು ಸಹಕಾರ, ಎಲ್ಲರೂ ಸಹಕಾರ ಮತ್ತು ಸದಸ್ಯರುಗಳು, ಮುಖ್ಯವಾಗಿ ಎಲ್ಲ ಸದಸ್ಯರುಗಳು ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ಪಂಚಾಯತಿಗೆ ಬರುವಂಥ ಎಲ್ಲ ಅನುದಾನಗಳನ್ನು ಕೊಡಿಸುವಲ್ಲಿ ನಾನು ಸಹ ಅವರಿಗೆ ಸಹಕರಿಸುತ್ತೇನೆ ಅಂತ ಹೇಳ್ತಾ ನಾನು ಎಲ್ಲ ಪ್ರತಿಯೊಂದು ಗ್ರಾಮಗಳಿಗೂ ಪರಮೇಶ್ವರ್ ಅವರ ಆಶೀರ್ವಾದದ ಮೂಲ ಸೌಲಭ್ಯವನ್ನು ಒದಗಿಸೋದಕ್ಕೆ ನಾನು ಸಹಕರಿಸ್ತೇನೆ. ಇಲ್ಲಿ ಎಲ್ಲ ಬಂದಿರುವಂಥ ಎಲ್ಲ ಸಾರ್ವಜನಿಕರಿಗೂ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ನಟ ದರ್ಶನ್ ತೂಗುದೀಪ್ ಅವರಿಗೆ ದೊರಕಿರುವ ಮಧ್ಯಂತರ ಜಾಮೀನು ತೆರವಿಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ತಿಳಿಸಿದ್ದಾರೆ. ಪ್ರಕರಣದಲ್ಲಿ ಪ್ರಮುಖ ಆರೋಪಿಗೆ ದೊರೆತಿರುವ ಮಧ್ಯಂತರ ಜಾಮೀನು ತೆರವಿಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರದ ಅನುಮತಿ ಕೇಳಲಾಗಿತ್ತು. ಸರ್ಕಾರದಿಂದ ಅನುಮತಿ ದೊರೆತಿದ್ದು ಸದ್ಯದಲ್ಲೇ ಕೋರ್ಟ್ಗೆ ಮನವಿ ಸಲ್ಲಿಸಲಾಗುವುದು ಎಂದರು. ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪದಡಿ ಬಂಧನಕ್ಕೊಳಗಾಗಿದ್ದ ದರ್ಶನ್ ಅವರ ಜಾಮೀನು ಅರ್ಜಿಯನ್ನ 57ನೇ ಸಿಸಿಎಚ್ ನ್ಯಾಯಾಲಯ ವಜಾಗೊಳಿಸಿತ್ತು. ಈ ಹಿನ್ನೆಲೆಯಲ್ಲಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ನಟ ದರ್ಶನ್ ಅವರ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು. ಅಕ್ಟೋಬರ್ 22ರಂದು ಹೈಕೋರ್ಟ್ ಅರ್ಜಿಯ ವಿಚಾರಣೆ ನಡೆಸಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ರಮುಖ ಆರೋಪಿಗೆ ಇಂಟರಿಮ್ ಬೇಲ್ ಕೊಡಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲನ್ನು ಸಲ್ಲಿಸಲಿಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಅದರ ಅಪೀಲನ್ನು ನಾವು ಎಲ್ಲ ಕ್ರಮಗಳನ್ನು ಅನುಸರಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಫೈಲ್ ಮಾಡಲಿದ್ದೇವೆ. ಅದು ಹೇಳಲಿಕ್ಕಾಗಲ್ಲ, ಅದಕ್ಕೆ ಬಿಕಾಸ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಅದು ಹಿಂದೆ ಆಯ್ಕೆ ಮಾಡಿಸಿ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ತಮ್ಮನ್ನು ಕರಿಯಾ ಎಂದು ಕರೆದಿರುವ ಬಗ್ಗೆ ಮೊದಲ ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕುಳ್ಳ ಎನ್ನುವ ಸಂಸ್ಕೃತಿ ನನ್ನದಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕರಿಯ ಎಂದು ಕರೆಯುವ ಮೂಲಕ ಕಪ್ಪು ವರ್ಣದ ಜನಾಂಗೀಯ ನಿಂದನೆ ಮಾಡಿದ್ದರು. ಬಳಿಕ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದ ಜಮೀರ್ ಅಹಮದ್ ಖಾನ್
ಪ್ರೀತಿಯಿಂದ ಅವರು ನನ್ನನ್ನು ಕುಳ್ಳ ಎಂದು ಕರೆಯುತ್ತಿದ್ದರು, ನಾನು ಅವರನ್ನ ಕರಿಯಣ್ಣ ಎಂದು ಕರೆಯುತ್ತಿದ್ದೆ. ನನ್ನ ಹೇಳಿಕೆಯಿಂದ ಜೆಡಿಎಸ್ ಕಾರ್ಯಕರ್ತರಿಗೆ ನೋವಾಗಿದ್ದರೆ ನಾನು ಕ್ಷಮೆ ಯಾಚಿಸುತ್ತೇನೆ ಎಂದು ಜಮೀರ್ ಅಹಮದ್ ಖಾನ್ ಹೇಳಿದ್ದರು. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ. ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.